ಹೌದು ಸ್ನೇಹಿತರೆ, ಸೊ PSC ವೈದ್ಯಕೀಯ ಪರೀಕ್ಷೆ ವೇಳೆ ಈ ಒಂದು ದೋಷ ನಿಮ್ಮಲ್ಲಿ ಕಂಡು ಬಂದಲ್ಲಿ ನೀವು ಆಯ್ಕೆಯಾದರೂ ಕೂಡ ನಿಮ್ಮನ್ನು ಅನರ್ಹಗೊಳಿಸಲಾಗುತ್ತೆ. ಸೊ ಹಾಗಾದರೆ ಆ ಒಂದು ದೋಷ ಯಾವುದು, ಸೊ ಯಾವ ರೀತಿ ಒಂದು ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ, ಸೊ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ನಮ್ಮೆಲ್ಲರೂ ಗೊತ್ತಿರೋ ಹಾಗೆ 545 PSC ಹುದ್ದೆಗಳ ಮರುಪರೀಕ್ಷೆ ಒಂದು ಫೈನಲ್ ಮಾರ್ಕ್ಸ್ ಲಿಸ್ಟನ್ನು ಪ್ರಕಟ ಮಾಡಲಾಗಿದೆ KEA. ಸೊ ಈಗ ಒಂದು ಆಯ್ಕೆ ಪ್ರಕ್ರಿಯೆ ಕೂಡ ಒಂದು ನಡೆಸಬೇಕಾಗ್ತದೆ. ಸೊ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸ್ತಾರೆ. ಸೊ ಅದಕ್ಕೆ ಶೀಘ್ರದಲ್ಲಿ ಒಂದು ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ. ಸೊ KSPಯಿಂದ ಸೊ KSPಯಿಂದಾನೇ ಒಂದು ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಈಗ ಆಲ್ರೆಡಿ ತಾತ್ಕಾಲಿಕ ಅರ್ಹ ಪಟ್ಟಿ ಶೀಘ್ರದಲ್ಲಿ ಒಂದು ಬಿಡುಗಡೆ ಮಾಡ್ತಾರೆ. ಸೊ ನಂತರ ಮೆಡಿಕಲ್ ಟೆಸ್ಟ್ ನಂತರ ಅಂತಿಮ ಆಯ್ಕೆ ಪಟ್ಟಿ ಕೂಡ ಒಂದು ಪ್ರಕಟ ಮಾಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ಆಯ್ಕೆ ಪಟ್ಟಿ ಆಗಲಿ, ರ್ಯಾಂಕ್ ಲಿಸ್ಟ್ ಆಗಲಿ ಅಲ್ಲ. ಸೊ ಕೇವಲ ಅಂಕಪಟ್ಟಿ, ಇದರ ಆಧಾರದ ಮೇಲೆ ಈಗ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಸೊ ಅದರಲ್ಲಿ ಹೆಸರು ಪಡೆದವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತದೆ. ಸೊ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣಿಸಿ ಮೀಸಲಾತಿ ಮತ್ತು ವರ್ಗೀಕರಣ ಆಧಾರದ ಮೇಲೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಸೊ ಅದೇ ರೀತಿ ನೋಡಿ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು PSC ವೈದ್ಯಕೀಯ ಪರೀಕ್ಷೆ ಕೂಡ ಕಂಡಿಸ್ತಾರೆ. ಆ ವೈದ್ಯಕೀಯ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಸೊ ನೋಡಿ, ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಬೇಕು. ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಷ್ಟಿ ಶ್ರವಣ ಶಕ್ತಿಗೆ ಸಂಬಂಧಿಸಿದಂತೆ ಒಂದು ಪರೀಕ್ಷೆ ಕೂಡ ನಡೆಸಲಾಗುತ್ತೆ. ದೃಷ್ಟಿ ಪರೀಕ್ಷೆ ಅಂದರೆ ನೋಡಿ, ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ, ಸೊ ಅಂದರೆ ವರ್ಣಾಂಧತೆ, ಹಾಗೆ ಮೆಳ್ಳಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆ ಎಂದು ಪರಿಗಣಿಸಲಾಗುವುದು. ಸೊ ನೋಡಿ, ಕಣ್ಣಿನ ಪರೀಕ್ಷೆ ಈ ರೀತಿಯೊಂದು ನಡೆಸ್ತಾಳೆ. ಅದೇ ರೀತಿ ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೆ ಕೆಳಗೆ ನೀಡಿದ ದರ್ಜೆ ದೃಷ್ಟಿ ಸಾಮರ್ಥ್ಯ ಹೊಂದಿರಬೇಕು. ಅಂದರೆ ಈ ಒಂದು ನೋಡಿ, ದೂರದೃಷ್ಟಿ ಸಾಮರ್ಥ್ಯ ಕನಿಷ್ಠ 6x9 ಅಥವಾ 6x9, 6x9 ಅಥವಾ 6x12. ಸೊ ಈ ಒಂದು ಸಾಮರ್ಥ್ಯ ಖಂಡಿತವಾಗಿ ಮಸ್ಟ್ ಅಂಡ್ ಶುಡ್ ಹೊಂದಿರಲೇಬೇಕು. ಆ್ಯಂಡ್ ನಿಯರೆಸ್ಟ್ ವಿಷನ್, ಸೊ ಸಮೀಪದ ದೃಷ್ಟಿ ಏನಪ್ಪ, 0x6 ಅಥವಾ 0x8. ಸೊ ಸಮಥಿಂಗ್, ಇಷ್ಟು ಒಂದು ಏನಪ್ಪ ಅಂದರೆ ಸಾಮರ್ಥ್ಯ ಹೊಂದಿರಲೇಬೇಕು. ಶ್ರವಣ ಶಕ್ತಿಗೆ ನೋಗಿ ರೆಸಿನೆನ್ಸ್ ಪರೀಕ್ಷೆ ನಡೆಸ್ತಾರೆ, ವೆಬರ್ ಪರೀಕ್ಷೆ ನಡೆಸ್ತಾರೆ, ವೆಲ್ಟಿಗೋ ಪರೀಕ್ಷೆ ಕೂಡ ನಡೆಸಲಾಗುತ್ತೆ. ಸೊ ಯಾವುದೇ ಪರೀಕ್ಷೆಯಲ್ಲಿ ನೂನ್ಯತೆ ಕಂಡು ಬಂದಲ್ಲಿ ಅನರ್ಹತೆ, ಸೊ ವಿಲ್ ಬಿ ರಿಜೆಕ್ಟೆಡ್ ಇಫ್ ಯು ಫೈಂಡ್ ಲೈಕ್, ಸೊ ವಿಲ್ ಬಿ ರಿಜೆಕ್ಟೆಡ್. ಯಾವುದೇ ಒಂದು ಅನರ್ಹತೆ ಕಂಡು ಬಂದಲ್ಲಿ ನಿಮ್ಮನ್ನು ರಿಜೆಕ್ಟ್ ಮಾಡಲಾಗ್ತದೆ, ಪರಿಗಣಿಸಲಾಗುತ್ತದೆ ಅದಕ್ಕೆ ಅನರ್ಹತೆ ಎಂದು. ಸೊ ಮೇಲಿನ ಎಲ್ಲ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಪಾಸ್ ಆದವರನ್ನು ದಾಖಲಾತಿ ಪರಿಶೀಲನೆ ಆಯ್ಕೆ ಪಟ್ಟಿ ಪ್ರಕಟಿಸಿ ನೇಮಕಾತಿ ನಡೆಸಲಾಗುತ್ತದೆ. ದಾಖಲೆಗಳ ಪರಿಶೀಲನೆಯಲ್ಲಿ ತಪ್ಪು ಕಂಡು ಬಂದಲ್ಲಿ ಅಂಥವರು ಅಗತ್ಯ ದಾಖಲೆಗಳನ್ನು ಅಧಿಕೃತವಾಗಿ ಸರಿಯಾಗಿ ಸಲ್ಲಿಸದಿದ್ದಲ್ಲಿ ಅಂಥವರು ಹುದ್ದೆಗೆ ಅರ್ಹರಾಗುವುದಿಲ್ಲ. ಸೊ ಈ ಪರೀಕ್ಷೆಗಳಿಗೆ ಶೀಘ್ರದಲ್ಲಿ ವೇಳಾಪಟ್ಟಿ ಕೂಡ ಪೊಲೀಸ್ ಇಲಾಖೆಯ ವತಿಯಿಂದ ನೀಡಲಾಗುತ್ತೆ. ಸೊ ಹಾಗೆ ನೋಡಿ, ತರಬೇತಿ ವಿವರ ಯಾವ ರೀತಿ ಇರುತ್ತಂದ್ರೆ, ಅಭ್ಯರ್ಥಿಗಳಿಗೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಅಥವಾ ಪೊಲೀಸ್ ತರಬೇತಿ ಕೇಂದ್ರ ಕಲಬುರಗಿ, ಧಾರವಾಡ ಅಥವಾ ಪೊಲೀಸ್ ಇಲಾಖೆ ನಿಶ್ಚಯಗೊಳಿಸಿದ ಇತರ ಕೇಂದ್ರಗಳಲ್ಲಿ 1 ವರ್ಷ ತರಬೇತಿ ಪಡೆಯಬೇಕಾಗಿರುತ್ತದೆ. ಹಾಗೂ ತರಬೇತಿ ನಂತರ ಕೊನೆಯಲ್ಲಿ ನಿಗದಿತ ಪರೀಕ್ಷೆಯಲ್ಲಿ ಉತ್ತೀರ್ಣ ಕೂಡ ಆಗಬೇಕಾಗುತ್ತದೆ. ಸೊ ಈ ಒಂದು ಸೆಂಟರ್ಗಳಲ್ಲಿ ತರಬೇತಿ ಕೊಡ್ತಾರೆ, ನಿಮ್ಮ ಒಂದು ಪ್ರೊಬೇಷನಲ್ ಪೀರಿಯಡ್ ನಡೆಯುತ್ತೆ. ಸೊ ನಂತರ ಒಂದು ಪರೀಕ್ಷೆ ಕೂಡ ನಡೆಸ್ತಾರೆ, ನಿಮ್ಮ ಟ್ರೈನಿಂಗ್ ಪೀರಿಯಡ್ ಆದಮೇಲೆ ಆ ಒಂದು ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಕೂಡ ಆಗಬೇಕು. ಸೊ ವೇತನ ಶ್ರೇಣಿ ನೋಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೇತನ ಶ್ರೇಣಿ 37,900 70,850 ಒಂದು ವೇತನ ಶ್ರೇಣಿ ಇರುತ್ತೆ. ಸೊ ಈ ಒಂದು PSC ಹುದ್ದೆಗೆ ನಿಯೋಜನೆಗೊಳ್ಳುವವರಿಗೆ ಆರಂಭದಲ್ಲಿ ಮೂಲ ವೇತನ 37,900 ನೀಡಲಾಗುತ್ತದೆ. ಇದರ ಜೊತೆಗೆ HRA TADA ಸೇರಿದಂತೆ ಇತರೆ ಭತ್ಯಗಳು ಕೂಡ ಸೇರ್ಪಡೆ ಮಾಡಿ ತಿಂಗಳ ಸಂಬಳ ನೀಡಲಾಗುತ್ತದೆ. ಅಭ್ಯರ್ಥಿಗಳು ನಿವೃತ್ತಿ ವೇಳೆಗೆ 70,850 ಒಂದು ವೇತನ ಅವರಿಗೆ ಸಿಗಲಿದೆ. ಸೊ ಪಿಂಚಣಿ ಸೌಲಭ್ಯ ಏನಪ್ಪ ಅಂದರೆ ನೋಡಿ, ದಿನಾಂಕ 31/3/2006 ನೂತನ ಅಂಶದಾಯಿ ಪಿಂಚಣಿ ಸೌಲಭ್ಯ ಸಿಗಲಿದೆ. ಸರ್ಕಾರದ ಆದೇಶ ಏನಿದೆ 2006 ನಂತರ ಆ ಒಂದು ಪಿಂಚಣಿ ಸೌಲಭ್ಯ ಕೂಡ ನಿಮಗೆ ಸಿಗಲಿದೆ. ಸೊ ನೋಡಿ, ಯಾರೆಲ್ಲ ಒಂದು 545 PSC ಮರುಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದೀರಾ, ಅವರು ಒಂದು PSC ವೈದ್ಯಕೀಯ ಪರೀಕ್ಷೆಗೆ ಪ್ರಿಪೇರ್ಡ್ ಆಗಿ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸ್ತಾರೆ. ಸೊ ನೋಡಿ, ಈ ರೀತಿ ಒಂದು ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ಇದರಲ್ಲಿ ನೀವು ಫೇಲ್ ಆದರೆ ಖಂಡಿತವಾಗಿ ನಿಮ್ಮನ್ನು ಇದರಲ್ಲಿ ನೀವು ಏನಾದರೂ ನ್ಯೂನತೆ ಬಂದರೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಅದೇ ರೀತಿ ವಿವರ ತರಬೇತಿ ಕೂಡ ಕೊಡ್ತಾರೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.